ಹಲೋ ಗೆಳೆಯರೇ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜಿಯೋ ಯಾವಾಗ್ಲೂ ನಿಮ್ಗೆ ಹೊಸ ರೀತಿಯ ಆಫರ್ ಗಳನ್ನು ನಿಮ್ಗಾಗಿನೇ ತರ್ತಾನೆ ಇರುತ್ತೆ. ಮತ್ತು ಅದೇ ರೀತಿ ಈಗ ಜಿಯೋ ಕಡೆಯಿಂದ 2020 ನಿಮ್ಗೆ ಹೊಸ ರೀತಿಯ ಒಂದು ಆಫರ್ ಅನ್ನು ನಿಮ್ಗೆ ತಂದಿದೆ. ಹಾಗೆಳೆಯರೆ, ಜಿಯೋ ಸಿಮ್ ನ ರೀಚಾರ್ಜ್ ಮಾಡಿಸಲು ಯೋಚಿಸ್ತಾ ಇದ್ರೆ ಅಥವಾ ಅಡ್ವಾನ್ಸ್ ರೀಚಾರ್ಜ್ ಮಾಡಿಸಲು ಯೋಚಿಸ್ತಾ ಇದ್ರೆ ನೀವು ಈಗಲೇ ಈ ಒಂದು ವಿಡಿಯೋನ ಮುಗಿದಂಕ ನೋಡಿ. ಯಾಕಪ್ಪ ಅಂತಂದ್ರೆ, ನೀವು ಈ ಒಂದು ವಿಡಿಯೋದ ಮುಖಾಂತರ ಒಂದಿಷ್ಟು ಹಣವನ್ನು ನಿಮ್ಮ ಜೇಬಿನಿಂದ ಉಳಿಸಿಕೊಳ್ಳಬಹುದಾಗಿದೆ. ಹಾಗೆಳೆಯರೆ ಗೆಳೆಯರೆ, ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಮುಗಿಯದಂಕ ನೋಡಿ. ಯಾಕಪ್ಪ ಅಂತಂದ್ರೆ, ಈ ಒಂದು ವಿಡಿಯೋದಲ್ಲಿ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಈ ಒಂದು ಆಫರ್ ಅನ್ನು ಪಡೆದುಕೊಳ್ಳಲು. ಆ ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲವೂ ನಿಮಗೆ ಗೊತ್ತಾದ್ರೆ ಈ ಒಂದು ಆಫರ್ ನಿಮಗೆ ಸುಲಭವಾಗಿ ಸಿಗುತ್ತೆ. ಅದಕ್ಕೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮತ್ತು ಮುಗಿಯದಂಕ ನೋಡಿ. ಮತ್ತು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ಆಫರ್ ನ ಮುಖಾಂತರ ನೀವು ನಿಮ್ಮ ಮೊಬೈಲ್ ಗೆ ಎಷ್ಟು ರೀಚಾರ್ಜ್ ಮಾಡಿಸಿಕೊಳ್ಳಲು ಯೋಚಿಸ್ತಾ ಇದ್ದೀರಾ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ. ಹಾಗೆಳೆಯರೆ, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಧನ್ಯವಾದಗಳು ಹೇಳಲು ಬಯಸುತ್ತೇನೆ. ಯಾಕಂದ್ರೆ ನಾನು ನಿಮಗೆ ನಿನ್ನೆ ರಿಕ್ವೆಸ್ಟ್ ಮಾಡಿದ್ದೆ, ನಮ್ಮ ಚಾನಲ್ 1,00,000 ಸಬ್ಸ್ಕ್ರೈಬರ್ಸ್ ಆಗಲು ಇನ್ನು ಕೆಲವೇ ಸಬ್ಸ್ಕ್ರೈಬರ್ಸ್ ಮಾತ್ರ ಬೇಕಾಗಿದ್ದಾರೆ ಅಂತ. ಅದಕ್ಕೆ ನೀವು ಬೆಳಗ್ಗೆ 11 ಗಂಟೆಗೆ ನಮ್ಮ ಚಾನಲ್ಗೆ 1,00,000 ಗೋಲ್ ಅನ್ನು ಅಚೀವ್ ಮಾಡಿಸಿದ್ದೀರಾ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲು ನಾನು ಬಯಸುತ್ತೇನೆ. ಮತ್ತು ಈ 1,00,000 ಒಂದು ಸಂಭ್ರಮ ಆಚರಣೆಯನ್ನು ಒಂದು ಸ್ಪೆಷಲ್ ರೀತಿಯಲ್ಲಿ ಮಾಡ್ತಾ ಇದ್ದೀವಿ, ಮತ್ತೆ ಅದು ನಿಮ್ಗೆಲ್ಲ ಕೂಡ ಇಷ್ಟ ಆಗುತ್ತೆ. ಅದು ಏನಂತ ನಾನು ಇನ್ನೂ 1 ಅಥವಾ 2 ದಿನಗಳಲ್ಲಿ ನಿಮ್ಗೆ ತಿಳಿಸುತ್ತೇನೆ. ಅದು ಏನು ಮತ್ತು ಅದರಿಂದ ನಿಮ್ಗೆ ಸಂತೋಷವಾಗಿತ್ತು ಇಲ್ವೋ ಅಂತ ಹೇಳಿ ನೀವು ತಿಳಿಸಬಹುದು. ಆದ್ರೆ ಸದ್ಯಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು. ಅದು ಬಿಟ್ರೆ ನನ್ಗೆ ಬೇರೆ ಮಾತು ಈಗ ಬರ್ತಾ ಇಲ್ಲ, ಅಷ್ಟು ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ಮತ್ತೊಂದು ಬಾರಿ ಧನ್ಯವಾದಗಳು ಗೆಳೆಯರೆ. ಗೆಳೆಯರೆ, ಈ ಒಂದು ಆಫರ್ ಈಗ ಹೊಸದಾಗಿ ಬಂದಿದೆ ಗೆಳೆಯರೆ. ಈ ಒಂದು ಆಫರ್ ನಿಂದ ನೀವು 50 ರಿಂದ 100 ರೂಪಾಯಿವರೆಗೂ ನೀವು ಉಳಿಸಿಕೊಳ್ಳಬಹುದು ನಿಮ್ಮ ಜೇಬಿನಿಂದ. ಅದಕ್ಕೆ ಈ ಒಂದು ಆಫರ್ ಅನ್ನು ಗಮನವಿಟ್ಟು ಕೇಳಿ ಗೆಳೆಯರೆ. ಇದರ ಜೊತೆಗೇನೆ ಇದರಲ್ಲಿ ನಿಮ್ಗೆ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಇದಾವೆ. ಅದಕ್ಕೆ ಈ ಒಂದು ವಿಡಿಯೋನ ಗಮನವಿಟ್ಟು ಕೇಳಿ ಗೆಳೆಯರೆ. ಮತ್ತು ನಾನೀಗ ಗೆಳೆಯರೆ 399 ಅಥವಾ 444 ರೂಪಾಯಿ ಅಥವಾ 555 ರೂಪಾಯಿ ಪ್ಲಾನ್ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಜಿಯೋ ಕಡೆಯಿಂದನೇ ನೀವು 300 ರೂಪಾಯಿ ಅಥವಾ ಅದಕ್ಕಿಂತ ಜಾಸ್ತಿ ರೀಚಾರ್ಜ್ ಮಾಡ್ಕೊಂಡ್ರೆ ಜಿಯೋ ಕಡೆಯಿಂದ ಸ್ವತಃ 50 ರೂಪಾಯಿ ನಿಮ್ಗೆ ಡಿಸ್ಕೌಂಟ್ ಆಗಿ ಸಿಗ್ತಾ ಇರುತ್ತೆ. ಆದ್ರೆ ಗೆಳೆಯರೆ, ನಾನೀಗ ಮಾತಾಡ್ತಾ ಇರೋದು ಜಿಯೋನ ಒಂದು ಪ್ಲಾನ್ 149 ರೂಪಾಯಿಯ ಪ್ಲಾನ್ ಬಗ್ಗೆ. ಈಗ ಈ ಒಂದು ಪ್ಲಾನ್ ನಲ್ಲಿ ನಿಮ್ಗೆ 149 ರೂಪಾಯಿಯಲ್ಲಿ 50 ರೂಪಾಯಿಯ ಒಂದು ಡಿಸ್ಕೌಂಟ್ ಸಿಗ್ತಾ ಇದೆ. ಮತ್ತು ಈ ಒಂದು ಪ್ಲಾನ್ ಈಗ ನಿಮ್ಗೆ ಬರೀ 99 ರೂಪಾಯಿಲಿ ಸಿಗ್ತಾ ಇದೆ. ಹಾಗಾದರೆ 99 ರೂಪಾಯಿಲಿ ನಿಮ್ಗೆ 28 ದಿನಗಳ ವ್ಯಾಲಿಡಿಟಿ ಮತ್ತು ಡೈಲಿ 1.5 GB ಇಂಟರ್ನೆಟ್ ಕೂಡ ಸಿಗ್ತಾ ಇದೆ. ಅದು ಹೇಗೆ ಅಂತ ನಾನೀಗ ಹೇಳ್ತೇನೆ ಕೇಳಿ. ಅದಕ್ಕೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನೀವು ಈಗ ನಿಮ್ಮ ಮೈಜಿಯೋ ಅಥವಾ jio.com ವೆಬ್ಸೈಟ್ ನಲ್ಲಿ ಹೋಗ್ಬೇಕಾಗತ್ತೆ. ಅಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಮಾಡಿದ್ಮೇಲೆ ನೀವು 149 ಪ್ಲಾನ್ ನ ಚೂಸ್ ಮಾಡ್ಬೇಕಾಗತ್ತೆ. ಚೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಮೆಂಟ್ ಆಪ್ಷನ್ ಅಲ್ಲಿ ಹೋದಾಗ ಅಲ್ಲಿ ನೀವು ಮೈಜಿಯೋ ಅಪ್ಲಿಕೇಶನ್ ಮುಖಾಂತರ ರಿಚಾರ್ಜ್ ಮಾಡ್ಕೊಳ್ತಾ ಇದ್ರೆ ಅಲ್ಲಿ ನಿಮ್ಗೆ ಒಂದು ವೌಚರ್ ಸೆಕ್ಷನ್ ಸಿಗುತ್ತೆ. ಆ ವೌಚರ್ ನಲ್ಲಿ ನೀವು ಒಂದು ವೌಚರ್ ನ ಅಪ್ಲೈ ಮಾಡಿದ್ರೆ ಸಾಕು, ನಿಮ್ಗೆ 50 ರೂಪಾಯಿ ಇನ್ಸ್ಟೆಂಟ್ಲಿ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಒಂದ್ ವೇಳೆ ನಿಮ್ಮ ಹತ್ರ ವೌಚರ್ ಇಲ್ಲಪ್ಪ ಅಂತಂದ್ರೆ, ನೀವು ಪೇಮೆಂಟ್ ಆಪ್ಷನ್ ನಲ್ಲಿ ಪೇಟಿಎಂ UPI ಅನ್ನೋ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಆ ಒಂದು ಪೇಟಿಎಂ UPI ಮುಖಾಂತರ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಪೇಮೆಂಟ್ ಮಾಡಿ ವಿತಿನ್ 24 ಅವರ್ಸ್ ನಲ್ಲಿ ನಿಮ್ಗೆ ಜಿಯೋ ಮತ್ತು ಪೇಟಿಎಂ ಮುಖಾಂತರ ನಿಮ್ಗೆ 50 ರೂಪಾಯಿ ಇನ್ಸ್ಟೆಂಟ್ಲಿ ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಗೆಳೆಯರೆ. ಮತ್ತು ಇದಕ್ಕೆ ನೀವು ನಿಮ್ಮ ಹತ್ರ ಮೊದಲೇ ಪೇಟಿಎಂ ಅಕೌಂಟ್ ಇದ್ದು ಅದ್ರ ಮುಖಾಂತರ ರಿಚಾರ್ಜ್ ಮಾಡ್ಕೊಳ್ತಾ ಹೋದ್ರೆ ನಿಮ್ಗೆ ಈ ಒಂದು ಆಫರ್ ಸಿಗೋದಿಲ್ಲ. ನೀವು ಒಂದು ಹೊಸ ಪೇಟಿಎಂ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕಾಗತ್ತೆ ಒಂದು ಹೊಸ ನಂಬರ್ ನಿಂದ. ಅಲ್ಲಿ ನೀವು ಪೇಟಿಎಂ ಆಪ್ಷನ್ ನಿಂದ ಪೇಮೆಂಟ್ ಮಾಡಬೇಕಾಗತ್ತೆ. ಆಗ ನಿಮ್ಗೆ 50 ರೂಪಾಯಿ ಒಂದು ಡಿಸ್ಕೌಂಟ್ ಸಿಗ್ತಾ ಇದೆ. ಈ ರೀತಿಯಾಗಿ ನೀವು 149 ರಿಚಾರ್ಜ್ ಅನ್ನು ಬರೇ 99 ರುಪೀಸ್ ಅಂದ್ರೆ 99 ರೂಪಾಯಿಲಿ ಮಾತ್ರ ಇಟ್ಕೊಂಡು ನೀವು 28 ದಿನಗಳಿಗೆ ವ್ಯಾಲಿಡಿಟಿ ಅನ್ನು ಪಡೆದುಕೊಳ್ಳಬಹುದು. ಗೆಳೆಯರೆ, ನೀವು ಇಷ್ಟು ಮಾಡಿದ್ರೆ ನಿಮ್ಗೆ ಈ ರೀತಿಯ ಕ್ಯಾಶ್ ಬ್ಯಾಕ್ ಆಫರ್ ಸಿಗ್ತಾ ಇದೆ. ನಿಮ್ಗೆ ಈ ಒಂದು ಕ್ಯಾಶ್ ಬ್ಯಾಕ್ ಆಫರ್ ಹೇಗೆ ಅನಿಸಿತ್ತು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ. ಈ ಒಂದು ವಿಡಿಯೋನ ಲೈಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಿಮ್ಗೆ ಈ ಒಂದು ಪ್ಲಾನ್ ಇಷ್ಟ ಆಗಿದೆ ಅಂತ. ಮತ್ತು ನೀವು ಇಂತಹ ಒಳ್ಳೊಳ್ಳೆ ಕ್ಯಾಶ್ ಬ್ಯಾಕ್ ಆಫರ್ ಗಳನ್ನು ಕೇಳೋದಕ್ಕಾಗಿ ನಮ್ಮ ಚಾನಲ್ ನೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ. ಅದಕ್ಕೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಎಲ್ಲರಿಗೂ ಶೇರ್ ಮಾಡಿ, ಬೇರೆಯವರು ಕೂಡ ಕ್ಯಾಶ್ ಬ್ಯಾಕ್ ಆಫರ್ ನ ಪಡ್ಕೊಳ್ಳಿ. ಅದಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಿದ್ದೀನಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.